ಕೀರ್ತಿವರ್ಮನ ಮಗ ಮೊದಲನೆಯ ಪುಲಕೇಶಿಯ ಮೊಮ್ಮಗನಾದ ಎರೆಯನಿಗೆ ಇಮ್ಮಡಿ ಪುಲಕೇಶಿಯನ್ನು ನೂತನ ನಾಮಧೇಯದೊಂದಿಗೆ ಪಟ್ಟಾಭಿಷೇಕವಾಯಿತು ಅನ್ನೋದರವರೆಗೆ ನಾವು ತಿಳ್ಕೊಂಡ್ವಿ. ಇಮ್ಮಡಿ ಪುಲಕೇಶಿಗೆ ಚಾಲುಕ್ಯ ಪರಮೇಶ್ವರ ಅನ್ನೋ ಬಿರುದನ್ನು ಕೂಡ ಕೊಟ್ಟು ಸನ್ಮಾನಿಸಲಾಗುತ್ತೆ. ಪಟ್ಟಾಭಿಷೇಕವಾದಾಗಿಂದಲೇ ಸುತ್ತಮುತ್ತಲಿನ ಚಿಕ್ಕ ಪುಟ್ಟ ರಾಜ್ಯಗಳನ್ನ ವಶಪಡಿಸಿಕೊಂಡು ಕರ್ನಾಟಕ ರಾಜ್ಯವನ್ನ ದೊಡ್ಡದಾಗಿಸ್ತಾನೆ ಹೋಗ್ತಾನೆ ಇಮ್ಮಡಿ ಪುಲಕೇಶಿ. ಇಡೀ ದಕ್ಷಿಣಕ್ಕೆ ಅಧಿಪತಿಯಾಗ್ತಾನೆ. ಈತನಿಗೆ ಕತ್ತಿ ಹಿಡಿದು ಯುದ್ಧ ಮಾಡೋದು ಕೂಡ ತಿಳಿದಿತ್ತು, ಶಾಂತಿ ಕಹಳೆಯುವುದೋದು ಕೂಡ ತಿಳಿದಿತ್ತು. ಇವರ ಆಳ್ವಿಕೆಯ ಸಮಯದಲ್ಲಿನ ಕರ್ನಾಟಕ ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಅನ್ನೋದನ್ನ ನೋಡಿಯೇ ಈ ಸಾಲುಗಳನ್ನ ಹೇಳಿರಬೇಕು. ಒಂದು ಕಾಲದಲ್ಲಿ ಕನ್ನಡಿಗರು ಇಡೀ ಭರತವರ್ಷವನ್ನ ಆಳ್ತಾ ಇದ್ರು. ಅವರಿಗೆ ಗಡಿಗಳ ಹಂಗೆ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ವಿದೇಶಗಳಲ್ಲೂ ಅವರ ಖ್ಯಾತಿ ಪಸರಿಸಿತ್ತು. ದಕ್ಷಿಣ ಭಾರತದ ಪಲ್ಲವರು, ಗಂಗರು, ಅಲುಪರು ಎಲ್ಲರೂ ಇಮ್ಮಡಿ ಪುಲಕೇಶಿಯ ಸೈನ್ಯಕ್ಕೆ ತತ್ತರಿಸಿ ಹೋಗ್ತಾರೆ. ಇಮ್ಮಡಿ ಪುಲಕೇಶಿಯನ್ನ ಇತಿಹಾಸಕಾರರು ಕರೆದಿದ್ದೇ ರಣವಿಕ್ರಮ ಅಂತ. ಇಮ್ಮಡಿ ಪುಲಕೇಶಿಯ ತಮ್ಮ ಬಿಟ್ಟರಸ ಅವನನ್ನ ವೆಂಗಿ ಚಾಲುಕ್ಯರ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿ ನೂತನ ನಾಮಧೇಯವನ್ನ ಕೂಡ ಕೊಡ್ತಾರೆ, ವಿಷ್ಣುವರ್ಧನ ಅಂತ. ರಾಜ ವಿಷ್ಣುವರ್ಧನನಿಗೆ ಬೆನ್ನು ಸ್ವಲ್ಪ ಗೂನಿತ್ತು, ಕುಳ್ಳಗಿದ್ದ, ದಪ್ಪಗಿದ್ದ, ಹಾಗಾಗಿ ಎಲ್ಲರೂ ಇವನನ್ನ ಕುಬ್ಜ ವಿಷ್ಣುವರ್ಧನ ಅಂತಲೇ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತಿಗೂ ನೀವು ಬಾದಾಮಿ ಕೋಟೆಯನ್ನ ಗಮನಿಸಿದ್ರೆ ಆ ಕೋಟೆಯ ಮೇಲ್ಭಾಗದಲ್ಲಿ ಶ್ರೀಗಂಧದ ಅರಮನೆಯಲ್ಲಿ ವಾತಾಪಿ ಚಾಲುಕ್ಯದ ರಾಜರು ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಪುಲಕೇಶಿ, ಅವರ ಮಗ ಕೀರ್ತಿವರ್ಮ, ಇನ್ನು ಅವರ ಮಗ ಇಮ್ಮಡಿ ಪುಲಕೇಶಿ, ಹೀಗೆ ತಲತಲಾಂತರಗಳು ಅಲ್ಲೇ ಇದ್ದಿದ್ಯಾಕೆ ಅಂದರೆ ಅದೊಂಥರ ಸ್ಟ್ರಾಟಜಿಕ್ ಲೊಕೇಶನ್ ಆಗಿತ್ತು. ಅಷ್ಟು ಎತ್ತರದಲ್ಲಿ ಇವರು ಇದ್ದಿದ್ರಿಂದ ಮತ್ತು ಆ ಕೋಟೆಯನ್ನು ಹತ್ತು ಹೋಗೋದೇ ಕಷ್ಟವಾಗಿದ್ದರಿಂದ ಶತ್ರುಗಳಿಗೆ ಇವರನ್ನು ತಲುಪೋದು ಬಹಳ ಪ್ರಯಾಸಕರವಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಬಾದಾಮಿಯ ಈ ಕೋಟೆಯನ್ನು ಹತ್ತಿ ಹೋಗಬೇಕಾದ್ರೆ ಒಂದು ಹನುಮಂತನ ಗುಡಿ ನಮಗೆ ಕಾಣಿಸಿಗತ್ತೆ. ಈ ಹನುಮಂತನ ಗುಡಿಯ ಮುಂದೆ ಸಾಕಷ್ಟು ಕೋತಿಗಳು. ಈ ಕೋತಿಗಳು ನಾವಿಲ್ಲಿ ನೋಡುವಂಥ ಸಾಮಾನ್ಯ ಕೋತಿಗಳು ಆಗಿರಲಿಲ್ಲ, ಸಿಕ್ಕಾಪಟ್ಟೆ ಫೆರೋಷಿಯಸ್ ಮತ್ತು ತುಂಬ ತುಂಬ ತರಲೆ. ಈಗಲೂ ಉತ್ತರ ಕರ್ನಾಟಕದ ಒಂದು ಬೈಗುಳ, ಲೇ ಬಾದಾಮಿ ಮಂಗ್ಯ ಅಂತ ಅದಕ್ಕೆ ಅನ್ನೋದು. ಯಾಕಂದರೆ ಈ ಕೋತಿಯ ಗುಣಲಕ್ಷಣಗಳು ಹಾಗಿವೆ. ಇನ್ನು ವಾಪಸ್ ಇಮ್ಮಡಿ ಪುಲಕೇಶಿಯ ಆಳ್ವಿಕೆಗೆ ಬರೋಣ. ಉತ್ತರ ಪಥೇಶ್ವರ ಅಂತಲೇ ಖ್ಯಾತನಾಗಿದ್ದಂಥ, ಅಲ್ಲಿವರೆಗೂ ಸೋಲನ್ನೇ ಕಂಡಿರದಂಥ ರಾಜ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯ ಮೇಲೆ, ಅಂದರೆ ಚಾಲುಕ್ಯ ವಂಶದ ಮೇಲೆ ಯುದ್ಧವನ್ನು ಘೋಷಿಸ್ತಾನೆ. ಇದುವೇ ದ ಬ್ಯಾಟಲ್ ಆಫ್ ನರ್ಮದಾ, ನರ್ಮದೆ ಕದನ. ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ನರ್ಮದಾ ನದಿಯ ತೀರದಲ್ಲಿ ನಡೆದಂಥ ಘನಘೋರ ಯುದ್ಧ. ಹರ್ಷವರ್ಧನನ ಸೈನ್ಯದ ಮುಂದೆ ಇಮ್ಮಡಿ ಪುಲಕೇಶಿಯ ಸೈನ್ಯ ಬಹಳ ಬಹಳ ಚಿಕ್ಕದು. ಹಾಗಾಗಿ ಎಲ್ಲರೂ ಅಂದ್ಕೊಂಡಿದ್ದೆ ಸುಲಭವಾಗಿ ಉತ್ತರ ಪಥೇಶ್ವರ ಈ ಇಮ್ಮಡಿ ಪುಲಕೇಶಿಯ ಸೈನ್ಯವನ್ನು ಕೂಡ ಸೋಲಿಸಿ ಇಡೀ ಭಾರತವನ್ನೇ ತನ್ನದಾಗಿಸ್ಕೊಂಡ್ಬಿಡ್ತಾನೆ ಅಂತ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಪುಲಕೇಶಿಯ ಯುದ್ಧ ತಂತ್ರ ಹಾಗೂ ವ್ಯೂಹ ರಚನೆಗೆ ಹರ್ಷವರ್ಧನನ ಸೈನ್ಯ ತತ್ತರಿಸಿ ಹೋಗುತ್ತೆ. ಇನ್ನೂ ತಾನು ಸೋಲೋದು ನಿಶ್ಚಯ ಅಂತ ತಿಳಿದಾಗ ಹರ್ಷವರ್ಧನ ಏನು ಮಾಡ್ತಾನೆ ಗೊತ್ತಾ, ಇಮ್ಮಡಿ ಪುಲಕೇಶಿಯನ್ನು ಹೋಗಿ ಭೇಟಿ ಮಾಡ್ತಾನೆ, ರಾಜಿಗೆ ಪ್ರಸ್ತಾಪವಿಡ್ತಾನೆ. ಇಮ್ಮಡಿ ಪುಲಕೇಶಿ ಮನಸ್ಸು ಮಾಡಿದ್ರೆ ಹರ್ಷವರ್ಧನನನ್ನು ಅಲ್ಲೇ ಕೊಂದು ಇಡೀ ಭಾರತವನ್ನು ತನ್ನದಾಗಿಸ್ಕೋಬಹುದಿತ್ತು. ಆದರೂ ರಾಜಿಗೆ ಮುಂದಾಗ್ತಿರುವಂಥ ರಾಜನನ್ನು ಗೌರವಿಸಿ ಇಮ್ಮಡಿ ಪುಲಕೇಶಿ ಅದನ್ನು ಒಪ್ತಾನೆ. ಈತನ ಉದಾರ ಮನಸ್ಸನ್ನು ಕಂಡಂಥ ಉತ್ತರ ಪಥೇಶ್ವರನಾದ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ಬಿರುದನ್ನು ಕೊಟ್ಟು ಸನ್ಮಾನಿಸ್ತಾನೆ, ಅವನ ಗೌರವವನ್ನು ತಿಳಿಸ್ತಾನೆ. ಏನಂತ, ದಕ್ಷಿಣ ಪಥೇಶ್ವರ ಅಂತ. ಅಂದಿನಿಂದ ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರನಾಗ್ತಾನೆ. ಮನಸ್ಸು ಮಾಡಿದ್ದಿದ್ರೆ ಇಡೀ ಭಾರತ ದೇಶವನ್ನು ತಮ್ಮದಾಗಿಸ್ಕೋಬಹುದಿತ್ತು, ಆದರೂ ಇಮ್ಮಡಿ ಪುಲಕೇಶಿ ಹಾಗೆ ಮಾಡಲಿಲ್ಲ. ಇನ್ನು ಹರ್ಷವರ್ಧನ ಆ ಸಮಯದಲ್ಲಿ ಒಂದು ಮಾತನ್ನು ಕೊಡ್ತಾನೆ, ಇನ್ಯಾವತ್ತಿಗೂ ನಾನು ನಿಮ್ಮ ಮೇಲೆ ಯುದ್ಧಕ್ಕೆ ಮುಂದಾಗೋದಿಲ್ಲ ಅಂತ. ಇನ್ನು ಒಂದು ಕಡೆ ರಾಜ್ಯ ಸೈನ್ಯ ಕರ್ನಾಟಕ ದೇಶವನ್ನು ಒಗ್ಗೂಡಿಸುವಂಥ ಕೆಲಸ ನಡೀತಾ ಇದ್ರೆ ಮತ್ತೊಂದು ಕಡೆ ವೈಯಕ್ತಿಕ ಬದುಕು ಕೂಡ ಚೆನ್ನಾಗೇ ನಡೀತಾ ಇತ್ತು. ಅಳುಪ ವಂಶದ ರಾಜಕುಮಾರಿ ಕದಂಬಾದೇವಿಯನ್ನು ಇಮ್ಮಡಿ ಪುಲಕೇಶಿ ವರಿಸಿದ್ದು. ಇವರಿಗೆ 5 ಜನ ಮಕ್ಕಳು. ಮೊದಲನೆಯ ಗಂಡು ಮಗು ಆಗ್ತಿದ್ದ ಹಾಗೆ ಆಸೆ ಶುರುವಾಗುತ್ತೆ ಇವರಿಗೆ ಹೆಣ್ಮಗು ಬೇಕು ಅಂತ. ಹಾಗಾಗಿ ಒಂದಾದ ನಂತರ ಮತ್ತೊಂದು ಮಾಡಿಕೊಂಡು ಕೊನೆಗೆ 5ನೇ ಮಗು ಹೆಣ್ಣಾಯಿತು ನೋಡಿ. ಆದಿತ್ಯವರ್ಮ, ಚಂದ್ರಾದಿತ್ಯ, ವಿಕ್ರಮಾದಿತ್ಯ ಹಾಗೂ ಜಯಸಿಂಹ 4 ಮಕ್ಕಳು, ಗಂಡು ಮಕ್ಕಳು. ಇನ್ನು 5ನೆಯ ಹೆಣ್ಣು ಮಗುವಿನ ಹೆಸರು ಅಂಬೇರಾ. ಸರಿ, ಇಮ್ಮಡಿ ಪುಲಕೇಶಿ ಆಳ್ವಿಕೆಯ ನಂತರ ಮಕ್ಕಳಿಗೆ ಹೇಗೆ ಈ ರಾಜ್ಯವನ್ನು ಹಂಚ್ತಾರೆ, ಮುಂದೆ ಏನೆಲ್ಲ ಆಗತ್ತೆ? ಅಷ್ಟು ಮಾತ್ರ ಅಲ್ಲ, ಚೈನೀಸ್ ಟ್ರಾವೆಲರ್ ಹ್ಯುಯನ್ ಸ್ಯಾಂಗ್ ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಆ ಗಳಿಗೆ ಅಷ್ಟಕ್ಕೂ
ಆತ ದಕ್ಷಿಣಕ್ಕೆ ಬಂದಿದ್ಯಾಕೆ ಈ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ವಾಯ್ಸ್ ಆಫ್ ಬೆಂಗಳೂರು ಬೆಂಗಳೂರು ಇಟ್ಸ್ ಸೌಜನ್ಯ.